ನಿಮ್ಮ ಒಂದು ಕುಟುಂಬಕ್ಕೆ ಅಥವಾ ನಿಮಗೆ ಸಾಕ್ಷಾತ್ತಾಗಿ ಶಪಿಸಿದರೆ ಶಾಪವನ್ನು ಹಾಕಿದರೆ ಅದೇ ಸ್ತ್ರೀ ಶಾಪವಾಗ್ತಕ್ಕಂಥದ್ದು ಅಂತ ಹೇಳ್ತೇವೆ ಯಾವ ವಿಚಾರದಲ್ಲಿಯೂ ಕೂಡ ಒಂದು ಸಮಾಧಾನ ಹೇಳ್ತಕ್ಕಂಥದ್ದು ಆ ಒಂದು ಯಜಮಾನಿಗೆ ದೊರಕಲಿಕ್ಕೆ ಸಾಧ್ಯವೇ ಇಲ್ಲ ಹೊಸದಾಗಿ ವಿವಾಹವಾಗಿರತಕ್ಕಂಥ ಒಂದು ವಧುವರರಲ್ಲಿ ಸಂತೃಪ್ತಿಪಡಿಸ್ಲಿಕ್ಕೆ ಅಸಾಧ್ಯವಾದಂಥ ಪುರುಷನಿಗೂ ಕೂಡ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಧಾರ್ಮಿಕ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ದಿನವಿಶೇಷತೆ ಬಹಳ ಸುಂದರವಾಗಿರತಕ್ಕಂಥ ಒಂದು ಟಾಪಿಕ್ಕು ಎಷ್ಟೋ ಜನ ಜನ್ಮ ಜಾತಕವನ್ನು ಕೇಳಿಸ್ಲಿಕ್ಕೆ ಹೋಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ನಿಮ್ಮ ಒಂದು ಕುಟುಂಬದಲ್ಲಿ ಆರೂಢ ಪ್ರಶ್ನೆಯನ್ನು ಇಟ್ಟಿರಿಸಿ ಇಟ್ಟಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ತಾಂಬೂಲ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ಅಷ್ಟಮಂಗಲಾದಿ ಪ್ರಶ್ನೆಯನ್ನು ಕುಟುಂಬದ ಒಂದು ವಿಚಾರದಲ್ಲಿ ಚಿಂತಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬ ದೈವಜ್ಞನಾಗಿರ್ತಕ್ಕಂಥವನು ಅಥವಾ ಜ್ಯೋತಿಷಿಯಾಗಿರ್ತಕ್ಕಂಥವನು ನಿಮ್ಮ ಕುಟುಂಬಕ್ಕೆ ಸ್ತ್ರೀಶಾಪವಿದೆ ಹೇಳ್ತಕ್ಕಂಥದ್ದನ್ನು ಹೇಳ್ತಾನೆ ಹಾಗಿದ್ದರೆ ಅಂತಹ ಸ್ತ್ರೀಶಾಪ ಪಾಪ ಅಂತಂದ್ರೆ ಏನು ಅಂತಂದ್ರೆ ನೋಡಿ ಜನ್ಮ ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಸ್ತ್ರೀಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಅಪಚಾರಗಳಿಂದ ಅದು ಸ್ತ್ರೀ ಶಾಪವಾಗುತ್ತೆ ಒಂದು ಹೆಣ್ಣನ್ನು ನೋಯಿಸಕೂಡದು ಅಂತ ಹೇಳ್ತೇವೆ ಅದು ಯಾವ ವಿಭಾಗದಿಂದಾದರೂ ಕೂಡ ಇರಬಹುದು ಒಟ್ಟಾರೆ ಒಂದು ಹೆಣ್ಣು ನೋವನ್ನು ಅನುಭವಿಸಿ ಬಹಳ ಸಂಕಟವನ್ನು ಪಟ್ಟು ನಿಮ್ಮ ಒಂದು ಕುಟುಂಬಕ್ಕೆ ಅಥವಾ ನಿಮಗೆ ಸಾಕ್ಷಾತ್ತಾಗಿ ಶಪಿಸಿದರೆ ಶಾಪವನ್ನು ಹಾಕಿದರೆ ಅದೇ ಸ್ತ್ರೀ ಸ್ತ್ರೀಶಾಪವಾಗ್ತಕ್ಕಂಥದ್ದು ಅಂತ ಹೇಳ್ತೇವೆ ಯಾಕಂದರೆ ಸ್ತ್ರೀಯನ್ನು ನಾವು ನೋಡ್ತಕ್ಕಂಥದ್ದೇ ಮಾತೃ ಸ್ವರೂಪವಾಗಿ ಅದನ್ನೇ ಮಾತೃಶಾಪ ಅಂತರೂ ಕೂಡ ಚಿಂತಿಸಬಹುದು ಅಂತಹ ಸ್ತ್ರೀಯನ್ನೇ ನಾವು ದೇವತಾ ಸ್ವರೂಪದಲ್ಲಿ ನಾವು ಚಿಂತಿಸ್ತೇವೆ ಅದರಲ್ಲಿಯೂ ಕೂಡ ನಮ್ಮ ಹಿಂದೂಗಳು ಎಲ್ಲ ಒಂದು ವಿಚಾರದಲ್ಲಿಯೂ ಕೂಡ ನೋಡಿ ಸ್ತ್ರೀ ದೇವತೆಯಾಗಿಯೇ ಚಿಂತನೆ ಏನು ಮಾಡ್ತೇವೆ ಭೂದೇವಿ ಅಂತ ಕರಿತೇವೆ ಅಲ್ವೇ ಭೂಮಾತ ಅಂತ ಕರಿತೇವೆ ಅಲ್ವೇ ಹಾಗಿದ್ದರೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ನಾವು ಸ್ತ್ರೀಯನ್ನು ಪ್ರಕೃತಿಗೆ ಸಂಬಂಧಪಟ್ಟು ನಾವು ಆರಾಧಿಸ್ತೇವೆ ಹಾಗಿದ್ದರೆ ಅಂತಹ ಸ್ತ್ರೀಶಾಪವೇ ಒಂದು ಮನುಷ್ಯನೆಯ ಅವನತಿಗೂ ಕೂಡ ಕಾರಣವಾಗುತ್ತೆ ನೆನಪಿಟ್ಕೊಳ್ಳಿ ಅಲ್ವೇ ಈ ಮಹಾಭಾರತ ರಾಮಾಯಣಾದಿಗಳಲ್ಲಿ ಒಂದು ಹೆಣ್ಣಿನಿಂದಲೇ ಸಂಪೂರ್ಣವಾದಂತಹ ಒಂದು ರಾಮಾಯಣವಾಯಿತು ಒಂದು ಹೆಣ್ಣಿನಿಂದಲೇ ಸಂಪೂರ್ಣವಾಗಿ ಮಹಾಭ್ರಾ ಭಾರತಾದಿ ಮಹಾಕಾವ್ಯಗಳು ಉಂಟಾಯಿತು ಅಂತಂದರೆ ಅಂತಹ ಒಂದು ಹೆಣ್ಣಿಗೆ ಅಷ್ಟೊಂದು ಮಹತ್ವಪೂರ್ಣವಾದಂಥ ಒಂದು ಸ್ಥಾನವನ್ನು ಅಷ್ಟೊಂದು ಮಹತ್ವಪೂರ್ಣವಾಗಿರತಕ್ಕಂಥ ಒಂದು ಮಾನವನ್ನು ನಮ್ಮ ಈ ಒಂದು ಹಿಂದೂ ಧರ್ಮವು ಅತ್ಯಂತ ಸ್ಪಷ್ಟವಾಗಿ ಸಾರಿ ಸಾರಿ ಹೇಳುತ್ತೆ ಅಂತಹ ಹೆಣ್ಣೇನಾದರೂ ಕುಪಿತಗೊಂಡಲ್ಲಿ ಅವಳೇನಾದರೂ ಶಾಪವನ್ನು ಹಾಕಿದರಲ್ಲಿ ಆ ಒಂದು ಕುಟುಂಬ ಅಭಿವೃದ್ಧಿ ಆಗೋದಿಲ್ಲ ಒಂದು ಮಾತು ಆಡು ಮಾತಿದೆ ಅಲ್ವೇ ನೀನು ಹೆಣ್ಣು ನಿಮ್ಮ ಮನೆಯ ನಿನ್ನ ಹೆಂಡತಿಗೆ ಆ ರೀತಿಯಲ್ಲಿ ಕಣ್ಣೀರು ಹಾಕ್ಸ್ತೀಯಲ್ಲಪ್ಪ ಆ ರೀತಿಯಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತೀಯಲ್ಲಪ್ಪ ಆ ಒಂದು ಹೆಣ್ಣಿನ ಶಾಪ ನಿನಗೆ ತಾಗದೇ ಇರುತ್ತೋ ಆ ಒಂದು ಹೆಣ್ಣಿನ ಒಂದು ಕೋಪ ನಿನ್ನ ಒಂದು ಸುಡು ಕುಟುಂಬವನ್ನು ಸುಡದೇ ಇರುತ್ತೋ ಈ ರೀತಿಯಲ್ಲಿ ಎಷ್ಟೋ ಜನ ಹಿರಿಯರು ಕೇಳ್ತಾ ಇರತಕ್ಕಂಥ ಒಂದು ಮಾತುಗಳು ಸತ್ಯ ಅಂತ ನಿಮಗೆ ಯಾವ ಯಾವೊಂದು ಮನೆಯಲ್ಲಿ ಹೆಣ್ಣು ರೋದಿಸ್ತಾಳೋ ಹೆಣ್ಣು ಬಹಳ ವಿಧವಾಗಿರ್ತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಚಿಂತನೆಯನ್ನೇ ಪಡ್ತಾ ಇರ್ತಾಳೋ ಬಹಳ ವಿಧವಾಗಿರ್ತಕ್ಕಂಥ ಒಂದು ನೆಮ್ಮದಿ ಇಲ್ಲದೇ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬದುಕಿ ಕಣ್ಣೀರಲ್ಲಿ ಕೈತೊಳಿತಾ ಇರ್ತಾಳೋ ಆ ಒಂದು ಕುಟುಂಬದಲ್ಲಿ ಏಳಿಗೆ ಆಗೋದಿಲ್ಲ ಆ ಒಂದು ಕುಟುಂಬದಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಆ ಒಂದು ಕುಟುಂಬದಲ್ಲಿ ಯಾವ ವಿಚಾರದಲ್ಲಿಯೂ ಕೂಡ ಒಂದು ಸಮಾಧಾನ ಹೇಳ್ತಕ್ಕಂಥದ್ದು ಆ ಒಂದು ಯಜಮಾನಿಗೆ ದೊರಕಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಿದ್ದರೆ ಮನೆಯಲ್ಲಿರ್ತಕ್ಕಂಥ ಒಂದು ಹೆಣ್ಣುಮಗಳು ಸಂತೃಪ್ತಳಾಗಿರಬೇಕು ಸಂತುಷ್ಟಳಾಗಿರಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ವಿನಾಕಾರಣವಾಗಿ ಆ ಒಂದು ಹೆಣ್ಣನ್ನು ಗೋಯ್ ಗೋಳು ಹೊಯ್ಕೊಳ್ಬಾರ್ದು ಹೇಳತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತೇವೆ ಯಾವೊಂದು ವ್ಯಕ್ತಿ ಒಂದು ಹೆಣ್ಣನ್ನು ವಿನಾಕಾರಣವಾಗಿ ನೋಯಿಸ್ತಾನೋ ಗೋಳು ಹೊಯ್ಕೊಳ್ತಾನೋ ಆ ಒಂದು ಸಂದರ್ಭದಲ್ಲಿ ಹಾಕ್ತಕ್ಕಂಥ ಒಂದು ಶಾಪವೇ ಸ್ತ್ರೀ ಶಾಪವಾಗುತ್ತೆ ಅದು ಈ ಜನ್ಮದಲ್ಲಿರಬಹುದು ಅಥವಾ ಪೂರ್ವ ಜನ್ಮದಲ್ಲಿರಬಹುದು ಅಥವಾ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ಆ ಒಂದು ಶಾಪ ಹೇಳ್ತಕ್ಕಂಥದ್ದು ಆ ಒಂದು ವ್ಯಕ್ತಿಯನ್ನು ಪೀಡಿಸದೇ ಇರೋದಿಲ್ಲ ಆ ಒಂದು ವ್ಯಕ್ತಿಯನ್ನು ಕಾಡಿಸದೇ ಇರೋದಿಲ್ಲ ಆ ಒಂದು ವ್ಯಕ್ತಿಗೆ ಬಾಧೆಯನ್ನು ಕೊಡಲಿಕ್ಕೆ ಕೊಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೇವೆ ಅಂತಹ ಶಾಪಾದಿಗಳನ್ನು ನೋಡಿ ನಾವು ಕೃಚ್ಛರಾಚರಣೆ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆಗಳು ಇದೆ ಅಂತಹ ಒಂದು ಸಂದರ್ಭದಲ್ಲಿ ಗರ್ಭಿಣೀನಾಂ ಸ್ತ್ರೀ ಗರ್ಭಿಣಿ ಸ್ತ್ರೀನಾಮ್ ಮನಸ್ತಾಪ ಅಂತ ಹೇಳ್ತೇವೆ ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೆಟ್ಟ ಶಬ್ದದಿಂದ ಬೈದರೂ ಕೂಡ ಅದು ಕೂಡ ಸ್ತ್ರೀ ಶಾಪವಾಗುತ್ತೆ ಹಾಗಿದ್ರೆ ಗರ್ಭಿಣಿ ಸ್ತ್ರೀಗೆ ಅಷ್ಟೊಂದು ಶಕ್ತಿ ಇರುತ್ತೋ ಅಂತಂದರೆ ಖಂಡಿತವಾಗಿಯೂ ಶಕ್ತಿ ಇರುತ್ತೆ ಯಾಕೆಂದರೆ ನಿಮ್ಮಿಂದಲೇ ಆ ಒಂದು ಹೆಣ್ಣು ಗರ್ಭವತಿಯಾಗಿ ತನ್ನ ಹೊಟ್ಟೆಯಲ್ಲಿ ಇನ್ನೊಂದು ಮಗುವಿಗೆ ಜೀವವನ್ನು ಕೊಡ್ತಾ ಇರತಕ್ಕಂಥ ಒಂದು ಮಹಾತಾಯಿಗೆ ಏನಾದರೂ ನೀವು ಅಪಶಬ್ದಗಳಿಂದ ಬೈದಿಸಿದ ಬೈದರೆ ಅಪಶಬ್ ಅಪಶಬ್ದಗಳಿಂದ ಆ ಒಂದು ಹೆಣ್ಣು ಮಗಳನ್ನು ನಿಂದಿಸಿದರೆ ಅದೇ ಸ್ತ್ರೀ ಶಾಪವಾಗುತ್ತೆ ನೆನಪಿಟ್ಟುಕೊಳ್ಳಿ ಎಷ್ಟೋ ಜನರಿಗೆ ಇದರ ಪರಿವೆಯೇ ಇರೋದಿಲ್ಲ ನಿಮ್ಮ ಪಾಡಿಗೆ ನೀವಿರ್ತೀರಿ ಅಥವಾ ನಿಮ್ಮ ಪಾಡಿಗೆ ನಿಮ್ಮ ಹೆಂಡತಿ ಹೇಳ್ತಕ್ಕಂಥ ಒಂದು ಅಧಿಕಾರದಿಂದಲೋ ದರ್ಪದಿಂದಲೋ ಆ ಒಂದು ಹೆಣ್ಣಿಗೆ ಹೆಣ್ಣನ್ನು ನೋಯಿಸ್ತೀರಿ ಆ ಒಂದು ಹೆಣ್ಣಿಗೆ ಕೆಟ್ಟ ಶಬ್ದದ ಬೈಗಳಿಂದ ಬೈತೀರಿ ಅಥವಾ ಆ ಒಂದು ಹೆಣ್ಣನ್ನು ಅತಿಯಾಗಿ ಪೀಡಿಸ್ತೀರಿ ಅತಿಯಾಗಿ ಕಣ್ಣೀರನ್ನು ಹಾಕಿಸ್ತೀರಿ ಅಂತಹ ಒಂದು ಸಂದರ್ಭದಲ್ಲಿ ಅಂತಹ ಗರ್ಭವತಿಯಾಗಿರತಕ್ಕಂಥ ಸ್ತ್ರೀಯ ಒಂದು ಕೋಪವೇ ಶಾಪವಾಗುತ್ತೆ ನೆನಪಿಟ್ಕೊಳ್ಳಿ ಅದೇ ಪ್ರಕಾರವಾಗಿ ನೋಡಿ ಗರ್ಭಿಣಿ ಸ್ತ್ರೀಣ ಮನಸ್ತಾಪ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯು ಆದ ನಂತರದಲ್ಲಿ ಕೂಡ ಅಲ್ಲಿ ಶಾಸ್ತ್ರದಲ್ಲಿ ಹೇಳ್ತೇವೆ ಗುರುಪತ್ನಿ ಶಾಪ ಅಂತ ನೋಡಿ ನೀವು ಒಂದು ಪಾಠಕ್ಕೆ ಹೋಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಮ ಮುಂಚೆ ಎಲ್ಲ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಅಥವಾ ಇವತ್ತಿನ ದಿವಸ ಒಂದು ಮನೆಯಲ್ಲಿಯೇ ಗೃಹಪಾಠಕ್ಕೆ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ ಅಥವಾ ನೀವೇ ಒಬ್ಬ ಸರ್ ಮನೆಗೆ ಪಾಠವನ್ನು ಹೇಳಿಸ್ಕೊಳ್ದಿಕ್ಕೆ ಹೋಗಿರ್ತೀರಿ ಅಂತ ಅಂದ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಗುರುಪತ್ನಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಅದು ಶಾಪವಾಗುತ್ತೆ ಸ್ತ್ರೀ ಶಾಪವಾಗುತ್ತೆ ಖಂಡಿತವಾಗಿಯೂ ಆ ಒಂದು ಹೆಣ್ಣು ಪತಿವ್ರತಾ ಸ್ತ್ರೀಯಳೆ ಆಗಿದ್ದಲ್ಲಿ ಖಂಡಿತವಾಗಿಯೂ ಪಾಠಕ್ಕೆ ಪ್ರವಚನಕ್ಕೆ ಅಥವಾ ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಹೋಗಿರತಕ್ಕಂತಹ ಒಂದು ಗುರುಪತ್ನಿಯ ಮೇಲೆ ಕೆಟ್ಟ ದೃಷ್ಟಿಯಿಂದ ನೀವು ಕೆಟ್ಟ ದೃಷ್ಟಿಯನ್ನು ಬೀರಿದರೆ ಅದೇ ಶಾಪವಾಗುತ್ತೆ ಹೇಳ್ತಕ್ಕಂಥ ಒಂದು ವಿಚಾರವನ್ನು ತಿಳಿದಿಟ್ಕೊಳ್ಳಿ ಇನ್ನು ಅಪೂರ್ಣ ಕಾಮೇನ ಕೃತ ಪತ್ನಿಶಾಪಾದಿನ ಅಂತಲೂ ಕೂಡ ಹೇಳ್ತೇವೆ ಹೊಸದಾಗಿ ವಿವಾಹವಾಗಿರತಕ್ಕಂಥ ಒಂದು ವಧುವರರಲ್ಲಿ ಆ ಒಂದು ಹೆಣ್ಣನ್ನು ಸಂತೃಪ್ತಿಪಡಿಸ್ಲಿಕ್ಕೆ ಅಸಾಧ್ಯವಾದಂಥ ಪುರುಷನಿಗೂ ಕೂಡ ಆ ಒಂದು ಸ್ತ್ರೀ ಶಾಪ ಹೇಳ್ತಕ್ಕಂಥದ್ದು ಅಂಟಿಕೊಳ್ಳುತ್ತೆ ಅದನ್ನೇ ಅಪೂರ್ಣ ಕಾಮೇನ ಕೃತ ಪತ್ನಿ ಶಾಪಾದಿನ ಅಂತ ಹೇಳ್ತೇವೆ ಅಂತಹ ಅಪೂರ್ಣರಾಗಿರ್ತಕ್ಕಂಥ ಒಂದು ಕಾಮನೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ಹೆಣ್ಣು ನನ್ನ ಒಂದು ಬಯಕೆಗಳನ್ನು ನನ್ನ ಒಂದು ಕಾಮನೆಗಳನ್ನು ಇವನಿಗೆ ಫುಲ್ಫಿಲ್ ಮಾಡಲಿಕ್ಕೆ ಆಗಿಲ್ಲವಲ್ಲ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಮನಸ್ಸು ನೋಯಿಸಿಕೊಂಡರೂ ಕೂಡ ಅದೇ ಸ್ತ್ರೀ ಶಾಪವಾಗುತ್ತೆ ಅರ್ಥಾತ್ ಇಂತಹ ಶಾಪಾದಿಗಳಿಂದ ಆ ಒಂದು ಕುಟುಂಬದಲ್ಲಿ ತುಂಬಾ ಸಮಸ್ಯೆಗಳು ಉಂಟಾಗುತ್ತೆ ವಿನಾಕಾರಣವಾಗಿ ಸಮಸ್ಯೆ ಇಲ್ಲದೇ ಇರತಕ್ಕಂಥ ಒಂದು ವಿಚಾರವೂ ಕೂಡ ಸಮಸ್ಯೆಯತ್ತ ಸಾಗ್ತಾ ಹೋಗುತ್ತೆ ಸಣ್ಣ ಪುಟ್ಟ ಒಂದು ವಿಚಾರವೂ ಕೂಡ ದೊಡ್ಡದಾಗಿ ಬಿಟ್ಟು ಆ ಒಂದು ಕುಟುಂಬದಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ತಕ್ಕಂಥ ಒಂದು ವಾತಾವರಣವು ಸೃಷ್ಟಿಯಾಗುತ್ತೆ ಅಥವಾ ಸ್ತ್ರೀಶಾಪಾದಿಗಳಿಂದ ಬಳಲ್ತಾ ಇರತಕ್ಕಂಥ ಒಂದು ವ್ಯಕ್ತಿಗೆ ಸಂಸ್ಕಾರಾದಿಗಳು ಆಗೋದಿಲ್ಲ ಯಾವ ಸಂಸ್ಕಾರ ವಿವಾಹಾದಿ ಸಂಸ್ಕಾರಗಳಿಗೆ ಅದೇ ಸ್ತ್ರೀಶಾಪವು ಅಡ್ಡಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಹಾಗಿದ್ದರೆ ಅಂತಹ ಸ್ತ್ರೀಶಾಪವನ್ನು ಗಂಭೀರವಾಗಿ ಚಿಂತಿಸಿ ಒಬ್ಬ ದೈವಜ್ಞನಾಗಿರತಕ್ಕಂಥವನು ಅಂತಹ ಸ್ತ್ರೀಶಾಪದ ಪರಿಮಾರ್ಜನೆಯನ್ನು ಕೂಡ ಹೇಳಬೇಕಾಗುತ್ತೆ ದುರ್ಗಾ ಆರಾಧನೆಯ ಮುಖೇನವಾಗಿ ಹಾಗಿದ್ದರೆ ಅದರ ಪರಿಹಾರ ಕ್ರಮಗಳನ್ನು ಇನ್ನೊಂದು ದಿವಸ ತಿಳಿಸ್ಕೊಡ್ತೇನೆ ಇದೇ ರೀತಿಯಾಗಿರತಕ್ಕಂಥ ಒಂದು ಹೊಸ ವಿಚಾರವನ್ನಿಟ್ಟು ನಾಳೆ ನಿಮ್ಮ ಮುಂದೆ ಬಂದು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ